ಶುಭೋದಯ. ರಾಮಕೃಷ್ಣಯ್ಯ ಮಧ್ಯಗ್ರಾಮ, ತುಮಕೂರು ಜಿಲ್ಲೆ. ಈ ದಿನ 5ನೇ ಅಧ್ಯಾಯದ 26ನೇ ಶ್ಲೋಕದಿಂದ ಪ್ರಾರಂಭ. ಕಾಮ ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು, ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ಮಾಣವು ದೊರೆಯುವುದು ಖಂಡಿತ. ಭಾವಾರ್ಥ: ಸದಾ ಮುಕ್ತಿಗಾಗಿ ಶ್ರಮಿಸುತ್ತಿರುವ ಸಂತರಲ್ಲಿ ಕೃಷ್ಣ ಪ್ರಜ್ಞೆ ಇರುವವನೇ ಶ್ರೇಷ್ಠನಾದವನು. ಭಾಗವತದಲ್ಲಿ ಈ ಅಂಶವನ್ನು ಹೀಗೆ ದೃಢಪಡಿಸುತ್ತದೆ. ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಭಕ್ತಿ ಸೇವೆಯಿಂದ ಪೂಜಿಸಲು ಪ್ರಯತ್ನಿಸು, ಅಷ್ಟೇ ಸಾಕು. ಭಗವಂತನ ಪಾದ ಕಮಲಗಳ ಸೇವೆಯಿಂದ ದಿವ್ಯಾನಂದದಲ್ಲಿ ನಿರತರಾದವರು ಕಾಮ್ಯ ಕರ್ಮಗಳಿಗಾಗಿ ಬೇರೂರಿರುವ ಬಯಕೆಯನ್ನು ಬುಡ ಸಹಿತ ಕಿತ್ತು ಹಾಕಬಲ್ಲರು. ಅವರು ಇಂದ್ರಿಯಗಳ ಆವೇಗವನ್ನು ನಿಯಂತ್ರಿಸುವಷ್ಟರ ಮಟ್ಟಿಗೆ ಮಹಾಸಂತರೂ ಕೂಡ ನಿಯಂತ್ರಿಸಲಾರರು. ಬದ್ಧ ಆತ್ಮನಲ್ಲಿ ಕರ್ಮಫಲವನ್ನು ಸವಿಯುವ ಬಯಕೆಯು ಎಷ್ಟು ಆಳವಾಗಿದೆ ಎಂದರೆ ಮಹಾಸಂತರಿಗೂ ಕೂಡ ತುಂಬ ಶ್ರಮಪಟ್ಟರು ಇಂತಹ ಬಯಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗಿರುವ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣನಾದ ಭಗವದ್ಭಕ್ತನು ಬಹುಬೇಗ ಬ್ರಹ್ಮ ನಿರ್ಮಾಣವನ್ನು ಪಡೆಯುತ್ತಾನೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣ ಜ್ಞಾನವಿರುವುದರಿಂದ ಆತನು ಸದಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಇದೇ ತೆರನಾದ ಒಂದು ನಿದರ್ಶನವನ್ನು ಇಲ್ಲಿ ನೋಡಬಹುದು. ನೋಟ, ಧ್ಯಾನ ಮತ್ತು ಸ್ಪರ್ಶ ಇವುಗಳಿಂದ ಮಾತ್ರವೇ ಮೀನು, ಆಮೆ ಮತ್ತು ಪಕ್ಷಿಗಳು ತಮ್ಮ ಸಂತತಿಯನ್ನು ಸಂರಕ್ಷಿಸುತ್ತವೆ. ಹೇ ಪದ್ಮಜ, ನಾನು ಹಾಗೆಯೇ ಮಾಡುತ್ತೇನೆ. ಮೀನು ತನ್ನ ಮರಿಗಳತ್ತ ನೋಡುವುದರಿಂದಲೇ ಅವುಗಳನ್ನು ಪೋಷಿಸುತ್ತದೆ. ಆಮೆಯು ಧ್ಯಾನ ಮಾತ್ರದಿಂದಲೇ ತನ್ನ ಮರಿಗಳನ್ನು ಸಂರಕ್ಷಿಸುತ್ತದೆ. ಆಮೆಯು ತನ್ನ ಮೊಟ್ಟೆಗಳನ್ನು ಭೂಮಿಯ ಮೇಲಿಡುತ್ತದೆ ಮತ್ತು ತಾನು ನೀರಿನಲ್ಲಿದ್ದು ಮೊಟ್ಟೆಗಳನ್ನು ಕುರಿತು ಧ್ಯಾನಿಸುತ್ತದೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಭಗವಂತನ ನಿವಾಸದಿಂದ ದೂರವಿರಬಹುದು, ಆದರೂ ಅವನು ಭಗವಂತನನ್ನು ಕುರಿತು ಸದಾ ಚಿಂತಿಸುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದು ಭಗವಂತನ ನಿವಾಸಕ್ಕೆ ಏರಬಲ್ಲ. ಆತನು ಹೈಕ ಕ್ಲೇಶಗಳ ನೋವನ್ನು ಅನುಭವಿಸುವುದಿಲ್ಲ. ಈ ಸ್ಥಿತಿಯನ್ನು ಬ್ರಹ್ಮ ನಿರ್ಮಾಣ ಎಂದು ಕರೆಯಲಾಗುತ್ತದೆ. ಸದಾ ಭಗವಂತನಲ್ಲಿ ಮಗ್ನನಾಗಿರುವುದರಿಂದ ಹೈಕ ಕ್ಲೇಶಗಳು ಇಲ್ಲದಿರುವುದೇ ಈ ಸ್ಥಿತಿ. ಆಧ್ಯಾತ್ಮವಾದಿಯು ಹೊರಗಿರುವ ಇಂದ್ರಿಯ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು, ದೃಷ್ಟಿಯನ್ನು ಎರಡು ಉಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಒಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಆಧ್ಯಾತ್ಮವಾದಿಯು ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ.
ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದನವನು ಮುಕ್ತನಾದನವನು. ಹೀಗಾಗಿ ಭಾವಾರ್ಥ, ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದನವನು ಕೂಡಲೇ ತನ್ನ ಆಧ್ಯಾತ್ಮಿಕ ಗುರುತನ್ನು ಕಂಡುಕೊಳ್ಳಬಹುದು. ಆಗ ಆತನು ಭಕ್ತಿ ಸೇವೆಯಿಂದ ಭಗವಂತನನ್ನು ಅರಿಯಬಹುದು. ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ನೆಲೆಯನ್ನು ಕಂಡುಕೊಂಡ ಮನುಷ್ಯನು ಅಲೌಕಿಕ ಸ್ಥಿತಿಗೆ ಏರುತ್ತಾನೆ. ಆಗ ಆತನು ತನ್ನ ಕಾರ್ಯಕ್ಷೇತ್ರದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾನೆ. ಈ ವಿಶಿಷ್ಟ ಸ್ಥಿತಿಯನ್ನು ಬ್ರಹ್ಮ ನಿರ್ವಾಣ ಎಂದು ಕರೆಯುತ್ತಾರೆ. ಬ್ರಹ್ಮ ನಿರ್ವಾಣದ ತತ್ವಗಳನ್ನು ವಿವರಿಸಿದ ನಂತರ ಭಗವಂತನು ಅಷ್ಟಾಂಗ ಯೋಗ ಎನ್ನುವ ಯೋಗಾಭ್ಯಾಸದಿಂದ ಈ ಸ್ಥಿತಿಯನ್ನು ತಲುಪುವುದು ಹೇಗೆ ಎಂದು ಅರ್ಜುನನಿಗೆ ಬೋಧಿಸುತ್ತಾನೆ. ಅಷ್ಟಾಂಗ ಯೋಗವನ್ನು 8 ಬಗೆಯ ಕ್ರಮಗಳಲ್ಲಿ ವಿಭಾಗಿಸಬಹುದು. ಆ ಕ್ರಮಗಳಿಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಎಂದು ಹೆಸರು. 6ನೆಯ ಅಧ್ಯಾಯದಲ್ಲಿ ಯೋಗದ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿದೆ. 5ನೇ ಅಧ್ಯಾಯದ ಕೊನೆಯಲ್ಲಿ ಅದನ್ನು ಪೂರ್ವಭಾವಿಯಾಗಿ ಅಷ್ಟೇ ವಿವರಿಸಿದೆ. ಯೋಗದಲ್ಲಿ ಪ್ರತ್ಯಾಹಾರ ಪ್ರಕ್ರಿಯೆಯಿಂದ ಶಬ್ದ, ಸ್ಪರ್ಶ, ರೂಪ, ರುಚಿ ಮತ್ತು ವಾಸನೆ ಮೊದಲಾದ ಇಂದ್ರಿಯ ವಿಷಯಗಳನ್ನು ದೂರವಿಡಬೇಕು. ಅನಂತರ ಕಣ್ಣಿನ ನೋಟವನ್ನು 2 ಉಬ್ಬುಗಳ ಮಧ್ಯೆ ನಿಲ್ಲಿಸಿ ಕಣ್ಣನ್ನು ಅರ್ಧ ಮುಚ್ಚಿ ಮೂಗಿನ ಕೊನೆಯಲ್ಲಿ ಕೇಂದ್ರೀಕರಿಸಬೇಕು. ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚಿ ಪ್ರಯೋಜನವಿಲ್ಲ, ಏಕೆಂದರೆ ನಿದ್ದೆ ಮಾಡುವ ಸಂಭವವಿರುತ್ತದೆ. ಕಣ್ಣನ್ನು ಸಂಪೂರ್ಣವಾಗಿ ತೆರೆದು ಕೂಡ ಪ್ರಯೋಜನವಿಲ್ಲ, ಏಕೆಂದರೆ ಆಗ ಇಂದ್ರಿಯ ವಸ್ತುಗಳಿಂದ ಆಕರ್ಷಿತರಾಗುವ ಅಪಾಯವಿದೆ. ದೇಹದಲ್ಲಿ ಮೇಲಕ್ಕೆ ಹೋಗುವ ಮತ್ತು ಕೆಳಕ್ಕೆ ಹೋಗುವ ಗಾಳಿಯನ್ನು ತಟಸ್ಥಗೊಳಿಸಿ ಉಸಿರಾಟವನ್ನು ಒಳ್ಳೆಗಳಲ್ಲಿ ನಿಯಂತ್ರಿಸಬೇಕು. ಇಂತಹ ಯೋಗಾಭ್ಯಾಸದಿಂದ ಮನುಷ್ಯನು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಪಡೆಯಬಹುದು, ಬಾಹ್ಯ ಇಂದ್ರಿಯ ವಸ್ತುಗಳಿಂದ ದೂರವಿರಬಹುದು, ಹೀಗೆ ಬ್ರಹ್ಮನಲ್ಲಿ ಮುಕ್ತಿ ಪಡೆಯಲು ಸಿದ್ಧ ಮಾಡಿಕೊಳ್ಳಬಹುದು. ಈ ಯೋಗ ಪ್ರಕ್ರಿಯೆಯು ಮನುಷ್ಯನು ಎಲ್ಲ ಬಗೆಯ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಲು ಸಹಾಯ ಮಾಡುತ್ತದೆ. ಹೀಗೆ ಆಧ್ಯಾತ್ಮಿಕ ಸನ್ನಿವೇಶದಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಲು ನೆರವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯೋಗ ತತ್ವಗಳ ಆಚರಣೆಗೆ ಕೃಷ್ಣ ಪ್ರಜ್ಞೆಯೇ ಅತ್ಯಂತ ಸುಲಭವಾದ ಪ್ರಕ್ರಿಯೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವನು. ಇದರಿಂದ ತನ್ನ ಇಂದ್ರಿಯಗಳನ್ನು ಬೇರೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವ ಅಪಾಯವನ್ನು ದೂರ ಇಡುವನು. ಇಂದ್ರಿಯಗಳ ನಿಯಂತ್ರಣಕ್ಕೆ ಅಷ್ಟಾಂಗ ಯೋಗಕ್ಕಿಂತ ಇದೇ ಉತ್ತಮವಾದಂಥ ಮಾರ್ಗ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಬ್ರೋಕ್ರು ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಹರಿತ ಮನುಷ್ಯನು ಹೈಕಗಳ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಭಾವಾರ್ಥ, ಮಾಯಾ ಶಕ್ತಿಯ ಹಿಡಿತಕ್ಕೆ ಸಿಕ್ಕ ಎಲ್ಲ ಬದ್ಧ ಆತ್ಮಗಳಿಗೂ ಹೈಕ ಜಗತ್ತಿನಲ್ಲಿ ಶಾಂತಿಯನ್ನು ಪಡೆಯುವ ಕಾತರವಿರುತ್ತದೆ. ಆದರೆ ಅವರಿಗೆ ಶಾಂತಿಯ ಸೂತ್ರವು ಗೊತ್ತಿರುವುದಿಲ್ಲ. ಅದನ್ನು ಭಗವದ್ಗೀತೆ ಈ ಭಾಗದಲ್ಲಿ ವಿವರಿಸಲಾಗಿದೆ.
ಅತ್ಯಂತ ಶ್ರೇಷ್ಠ ಶಾಂತಿ ಸೂತ್ರ ಇದಿಷ್ಟೇ. ಎಲ್ಲ ಮನುಷ್ಯರ ಕಾರ್ಯಗಳ ಫಲವು ಶ್ರೀಕೃಷ್ಣನದೇ. ಅವನೇ ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಒಡೆಯ. ಆದುದರಿಂದ ಮಾನವರು ಸರ್ವಸ್ವವನ್ನು ಭಗವಂತನ ದಿವ್ಯ ಸೇವೆಗೆ ಅರ್ಪಿಸಬೇಕು. ಅವನಿಗಿಂತ ಯಾರೂ ಶ್ರೇಷ್ಠರಲ್ಲ. ದೇವತೆಗಳಲ್ಲಿ ಶ್ರೇಷ್ಠರಾದ ಶಿವ ಮತ್ತು ಬ್ರಹ್ಮರಿಗಿಂತ ಅವನು ಶ್ರೇಷ್ಠನು. ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಭಗವಂತನನ್ನು ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ಎಂದು ವರ್ಣಿಸಿದೆ. ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕೆಂದು ಪ್ರಯತ್ನಿಸುತ್ತಾರೆ. ಆದರೆ ವಾಸ್ತವವಾಗಿ ಅವರು ಭಗವಂತನ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಭಗವಂತನು ಐಹಿಕ ಪ್ರಕೃತಿಯ ಒಡೆಯ. ಬದ್ಧ ಆತ್ಮರು ಐಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಈ ವಾಸ್ತವಾಂಶಗಳನ್ನಾದರೂ ಮನುಷ್ಯನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಿಯಾಗಲಿ ಸಾಮೂಹಿಕವಾಗಿಯಾಗಲಿ ಶಾಂತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅರ್ಥ ಇದು. ಶ್ರೀಕೃಷ್ಣನೇ ಪರಮಾಧಿಕಾರಿ. ಮಹಾನ್ ದೇವತೆಗಳಿಗೂ ಸೇರಿದಂತೆ ಎಲ್ಲ ಜೀವಿಗಳು ಅವನ ಅಧಿಕಾರಕ್ಕೆ ಒಳಪಟ್ಟವರು. ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಮನುಷ್ಯನಿಗೆ ಸಂಪೂರ್ಣ ಶಾಂತಿಯು ಸಾಧ್ಯ. ಐದನೆಯ ಅಧ್ಯಾಯವು ಕೃಷ್ಣ ಪ್ರಜ್ಞೆಯ ಕಾರ್ಯಸಾಧ್ಯ ವಿವರಣೆ. ಇದು ಸಾಮಾನ್ಯವಾಗಿ ಕರ್ಮಯೋಗ ಎಂದೇ ಪರಿಚಿತವಾಗಿದೆ. ಕರ್ಮಯೋಗವು ಮುಕ್ತಿಯನ್ನು ತಂದುಕೊಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದೆಂದರೆ ಭಗವಂತನೇ ಪರಮಾಧಿಕಾರಿ ಎನ್ನುವ ಸಂಪೂರ್ಣ ಅರಿವಿನಲ್ಲಿ ಕೆಲಸ ಮಾಡುವುದು. ಇಂತಹ ಕೆಲಸವು ಆಧ್ಯಾತ್ಮಿಕ ಅರಿವಿನಿಂದ ಭಿನ್ನವೇನಲ್ಲ. ನೇರವಾದ ಕೃಷ್ಣ ಪ್ರಜ್ಞೆಯು ಭಕ್ತಿಯೋಗ, ಜ್ಞಾನಯೋಗವು ಭಕ್ತಿಯೋಗಕ್ಕೆ ದಾರಿ. ಕೃಷ್ಣ ಪ್ರಜ್ಞೆ ಎಂದರೆ ಪರಮಸತ್ಯದೊಂದಿಗೆ ತನ್ನ ಸಂಬಂಧದ ಸಂಪೂರ್ಣ ತಿಳುವಳಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವುದು. ಈ ಅರಿವಿನ ಪರಿಪೂರ್ಣತೆಯ ಸಂಪೂರ್ಣ ಕೃಷ್ಣ ಜ್ಞಾನ ಅಥವಾ ದೇವೋತ್ತಮ ಪರಮಪುರುಷನ ಜ್ಞಾನ. ಪರಿಶುದ್ಧವಾದ ಆತ್ಮನು ಭಗವಂತನ ವಿಭಿನ್ನಾಂಶವೇ ಆಗಿ ಅವನ ನಿರಂತರ ಸೇವಕ. ಮಾಯೆಯ ಮೇಲೆ ಪ್ರಭುತ್ವ ನಡೆಸುವ ಬಯಕೆಯಿಂದಾಗಿ ಆತ್ಮನಿಗೆ ಮಾಯೆಯ ಸಂಪರ್ಕವಾಗುತ್ತದೆ. ಅವನ ಹಲವು ಕಷ್ಟಗಳಿಗೆ ಇದೇ ಕಾರಣ. ಜಡವಸ್ತುವಿನೊಡನೆ ಸಂಪರ್ಕವಿರುವಷ್ಟು ಕಾಲವು ಆತನು ಭೌತಿಕ ಅಗತ್ಯಗಳ ಪ್ರಕಾರ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯು ಮನುಷ್ಯನು ಜಡವಸ್ತುವಿನ ವ್ಯಾಪ್ತಿಯಲ್ಲಿದ್ದಾಗಲೇ ಆಧ್ಯಾತ್ಮಿಕ ಜೀವನಕ್ಕೆ ಅವನನ್ನು ಕೊಂಡೊಯ್ಯುತ್ತದೆ. ಏಕೆಂದರೆ ಅದು ಐಹಿಕ ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಿರುವಾಗಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತದೆ. ಮನುಷ್ಯನು ಮುನ್ನಡೆದಷ್ಟು ಅವನು ಜಡವಸ್ತುವಿನ ಹಿಡಿತದಿಂದ ಪಾರಾಗುತ್ತಾನೆ. ಭಗವಂತನು ಯಾರ ವಿಷಯದಲ್ಲಿಯೂ ಪಕ್ಷಿಪಾತಿಯಲ್ಲ. ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕರ್ತವ್ಯಗಳನ್ನು ಕಾರ್ಯಶೀಲನಾಗಿ ನಿರ್ವಹಿಸುವುದನ್ನೇ ಅವಲಂಬಿಸಿದೆ. ಕೃಷ್ಣ ಪ್ರಜ್ಞೆಯು ಮನುಷ್ಯನಿಗೆ ಎಲ್ಲ ರೀತಿಗಳಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮ ಕ್ರೋಧಗಳ ಪರಿಣಾಮವನ್ನು ಗೆಲ್ಲುವುದಕ್ಕೆ ನೆರವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ನಿಂತು ಕಾಮ ಕ್ರೋಧಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಮನುಷ್ಯನು ವಾಸ್ತವಿಕವಾಗಿ ಆಧ್ಯಾತ್ಮಿಕ ಘಟ್ಟದಲ್ಲಿ ಬ್ರಹ್ಮ ನಿರ್ವಾಣದಲ್ಲಿ ಉಳಿಯುತ್ತಾನೆ. ಅಷ್ಟಾಂಗ ಯೋಗದ ಅಭ್ಯಾಸವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ಆಗುತ್ತದೆ. ಏಕೆಂದರೆ ಅಂತಿಮ ಗುರಿಯ ಸಾಧನೆಯಾಗುತ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳ ಅಭ್ಯಾಸದಲ್ಲಿ ಕ್ರಮಕ್ರಮವಾದ ಏರಿಕೆ ಇದೆ. ಆದರೆ ಈ ಎಲ್ಲ ಭಕ್ತಿಪೂರ್ವಕ ಸೇವೆಯಿಂದ ಪರಿಪೂರ್ಣತೆಯನ್ನು ಪಡೆಯಲು ಪೂರ್ವಭಾವಿ ಸಿದ್ಧತೆ ಅಷ್ಟೇ. ಭಕ್ತಿಪೂರ್ವಕ ಸೇವೆಯು ಮಾತ್ರವೇ ಮನುಷ್ಯನಿಗೆ ಶಾಂತಿಯನ್ನು ನೀಡಬಲ್ಲದು. ಇದು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಎಂಬ ಐದನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ನಾಳೆಯಿಂದ ಆರನೇ ಅಧ್ಯಾಯ. ಏನಂದರೆ ಈಗ ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಕೆರೆ ಏರಿ ಮೇಲೆ ಹೋಗ್ತಾ ಇದ್ದ. ಕೆರೆಯಲ್ಲಿ ಜಾಸ್ತಿ ನೀರಿರಲಿಲ್ಲ, ಒಂದು ಗುಂಡಿಯಲ್ಲಿ ಮಾತ್ರ ನೀರಿತ್ತು. ಒಂದು ಹಸು ಬಂದು ನೀರು ಕುಡಿಲಿಕ್ಕೆ ಹೋಯಿತು. ಇದನ್ನು ಕೆರೆ ಏರಿ ಮೇಲೆ ಹೋಗ್ತಿರೋ ವ್ಯಕ್ತಿ ನೋಡಿದ, ಪಾಪ ಹಸು ನೋಡು ಎಷ್ಟು ಜೋರಾಗಿ ಓಡೋಗ್ತಾ ಇದೆ ನೀರು ಕುಡಿಯೋಕ್ಕೆ. ಈ ಹಸು ಹೋಗ್ತಾ ಹೋಗ್ತಾ ಅದು ನೀರು
ಕಾಲಿಟ್ಟ ತಕ್ಷಣ ಸ್ವಲ್ಪ ಉಂಡಾಗಿದ್ದಕ್ಕೆ ಒಳಗಡೆ ಹೋದವು, ಸ್ವಲ್ಪ ಒಳಗೆ ಹೋಯ್ತು. ಹೋದ ತಕ್ಷಣ ನಾಲ್ಕು ಕಾಲು ಕೆಸರಲ್ಲಿ ಸಿಕ್ಕಾಕೊಳ್ತು. ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ, ನೀರು ಕುಡಿಯಿತು, ಅದಕ್ಕೆ ಆಗ್ತಾ ಇಲ್ಲ ಬರೋಕ್ಕೆ. ಅದು ಅಂಬಾ ಅಂತ ಅರಚಿಸ್ತಾ ಇದೆ. ತಕ್ಷಣ ಈ ವ್ಯಕ್ತಿ ನೋಡ್ದ, ಹೋದ, ಹೋಗ್ಬಿಟ್ಟು ಆ ಪಂಚೆಯನ್ನು ಕಿತ್ತಿಟ್ಟು ಬರೀ ಕಾಲಲ್ಲಿ ಹೋದ ಚಪ್ಪಲಿ ಬಿಟ್ಟು. ಹೋಗಿ ಹೋದ್ಗಿ ಎಲ್ಲ ಎತ್ತನೆ ಬಾಲ ಅದು ಏನೇನೋ ಕಷ್ಟಪಟ್ಟು ಎತ್ತಿದ್ದ, ಆಗಲಿಲ್ಲ. ಕೊನೆಗೆ ಇವನು ಎರಡು ಕಾಲಕ್ಕೂ ಮುಳ್ಳು ಚುಚ್ಚಿಬಿಟ್ಟು ಈ ನೋವು ವೇದನೆಗೆ ಹೊರಗಡೆ ಬಂದು ಕಾಲು ತೊಳ್ಕೊಂಡು ಅವನು ಮುಳ್ಳು ತೆಗೆಯುತ್ತಾ ಕೂತಿದ್ದ. ಅಷ್ಟರಲ್ಲಿ ಇನ್ನೊಬ್ಬ ಸೈಕಲ್ನಲ್ಲಿ ಹೋಗ್ತಾ ಇದ್ದ, ಈ ಇಲ್ಲಿ ನೋಡ್ಬಿಟ್ಟು ಅವನು ಕೂಡ ಓಡ್ ಬಂದು ಕೊನೆಗೆ ಅವನು ಬಂದವನೇ ಹಸು ಮೇಲೆ ನೆಗೆದ, ನೀರಿನಲ್ಲಿ ಇಳಿದೋಗಿಲ್ಲ, ನೆಗೆದ್ಬಿಟ್ಟು ಆ ಕಡೆ ಹಂಗೆ ಜಂಪ್ ಮಾಡಿ ಒಂದು ಎತ್ತರವಾದ ಒಂದು ಚಿಕ್ಕದೊಂದು ನೆಲದ ಗುಡ್ಡೆ ಇತ್ತು, ಅದರಲ್ಲಿ ನೆಗೆದ. ಅಲ್ಲೊಂದು ಬ್ಯಾಗ್ ಸಿಕ್ತು ಅವನಿಗೆ, ಅದು ತಗೊಂಬಂದು ತಿರ್ಗಿ ಹಸು ಮೇಲೆ ನೆಗೆದು ತಿರುಗಿ ಈ ಕಡೆ ಜಂಪ್ ಆದ. ಆಮೇಲೆ ಇವನು ಬಂದು ಆ ಬ್ಯಾಗನ್ನು ತೆರೆದು ಎಲ್ಲ ಅಲ್ಲೇ ನೋಡ್ತಾನೆ, ಎಲ್ಲ ಬಂಗಾರದ ಸರಗಳು, ಬಳೆಗಳು, ಡಾಬು ಎಲ್ಲ ಇದೆ, ವಸ್ತುಗಳು, ಎಲ್ಲ ಆಭರಣಗಳು, ಬಂಗಾರದ ಆಭರಣಗಳು. ಇವನು ಮುಳ್ಳು ತೆಗಿತಾ ಇದ್ದಾನೆ, ಒಂದು ಮುಳ್ಳು ಬಂತು ಇನ್ನೊಂದು ರಕ್ತ ಬರ್ತಾ ಇದೆ. ಇವನು ಯೋಚಿಸ್ತ, ಏನಪ್ಪ ಇದು, ದೇವರೇ ಎಂಥ ಮಾಯೆ ನಿಂದು, ನಾನು ಪ್ರಾಮಾಣಿಕವಾಗಿ ಬಂದು ಹಸುನ ಎತ್ತಲಿಕ್ಕೆ ಬಂದವನಿಗೆ ಎರಡು ಕಾಲಿಗೂ ಮುಳ್ಳು ಚುಚ್ಚಿಸ್ತೆ, ಈಗ ಅವನು ಏನೂ ಮಾಡಿಲ್ಲ, ಅವನು ಸೀದಾ ಬಂದ ಹಸು ಮೇಲೆ ನೆಗೆದ, ಇನ್ನೂ ಅದು 5 ಇಂಚು ಕೆಳಗೋಯ್ತು. ಪುನಃ ಆ ಕಡೆ ಹೋದ, ಅದು ಬ್ಯಾಗ್ ಸಿಕ್ತು, ಅವನು ತಗೊಂಬಂದ, ತಿರುಗಿ ಅದ್ರ ಮೇಲೆ ನೆಗೆದ, ತಿರುಗಿ ಇನ್ನೊಂದು 5 ಇಂಚು ಕೆಳಗೋಯ್ತು. ಈ ಕಡೆ ಬಂದು ಎಣಿಸ್ತಾನೆ, ಎಲ್ಲ ಅವನಿಗೆ ಒಡವೆಗಳು, ಆಭರಣ ಎಲ್ಲ ಕೊಡಿಸ್ತೆ, ನಾನು ಈ ಥರ ಮಾಡಿದೆ ಅಂತ ಹೇಳ್ತಾನೆ. ಇದು ಲೋಕ ಸಂಚಾರಕ್ಕೆ ಬಂದಂಥ ನಾರದನಿಗೆ ವಿಷಯ. ಇವನ ಆರ್ತನಾದ ಕೇಳಿಸ್ತು, ಹೋಗಿ ಪರಮಾತ್ಮನ ಕೇಳಿದ ಭಗವಂತನ, ಏನು ಪರಮಾತ್ಮ ಇದು ಈ ಥರ ಸರಿನಾ ಇದೆಲ್ಲ ಅಂತ. ಅದು ಸರಿ ಇದೆ ನಾರದ, ಯಾಕೆಂದರೆ ಈ ಮನುಷ್ಯ ಏನಿದ್ದ ಅವನಿಗೆ ಈ ನೆಗೆದು ಕುಣ್ಕೊಂಡು ಹೋದ್ನಲ್ಲ ಹಸು ಮೇಲೆ, ಅವನಿಗೆ ಒಂದು ಕೊಪ್ಪರಿಗೆ ಹಣ ಸಿಗಬೇಕಾಗಿತ್ತು. ಅವನು ಈ ಪಾಪ ಮಾಡ್ದ, ಹಸು ಮೇಲೆ ನೆಗೆದು ಇವೆಲ್ಲ ಹೋದ, ಅದಕ್ಕೆ ಅವನಿಗೆ ಒಂದೇ ಬ್ಯಾಗ್ನಷ್ಟು ದ್ರವ್ಯ ಸಿಕ್ತು. ಅದು ಹಿಂದಿನ ಜನ್ಮದ ಪುಣ್ಯ. ಈ ಜನ್ಮದಲ್ಲಿ ಅದನ್ನು ಹಂಗೆ ಮುಂದುವರಿಸಿದ್ರೆ ಅವನು ಕೊಪ್ಪರಿಗೆ ಹಣ ಸಿಗ್ತಾ ಇತ್ತು, ಮಾಡಲಿಲ್ಲ, ಪಾಪ ಮಾಡ್ದ, ಅದಕ್ಕೆ ಅವನಿಗೆ ಅಷ್ಟೇ ಸಿಕ್ತು. ಮತ್ತು ಈತ ಏನು ಮಾಡಿದ, ಪಾಪ ಏನೂ ಇಲ್ವಲ್ಲ, ಹಸುನ ರಕ್ಷಣೆ ಮಾಡಿದ್ನಲ್ಲ ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಇಲ್ಲ, ಇವನೊಂದು ವೇಳೆ ಇನ್ನು ಮುಂದಕ್ಕೆ ಹೋಗಿದ್ರೆ, ಈ ಇಲ್ಲಿಗೆ ಬರದಲ್ಲೇ ಹೋಗಿದ್ರೆ, ಹಸುನ ರಕ್ಷಣೆ ಮಾಡೋಕ್ಕೆ ಹೋಗಿದ್ರೆ ಎರಡು ಕಾಲು ತುಂಡಾಗಿ ಹೋಗ್ತಿತ್ತು, ಅವನಿಗೆ ಬೇರೆ ವಾಹನ ಬಂದು ಹೊಡ್ಕೊಂಡು ಹೋಗ್ತಾ ಇತ್ತು. ಅವನು ಒಳ್ಳೆ ಕಾರ್ಯ ಮಾಡಿರೋದ್ರಿಂದ ಅವನು ಎರಡು ಕಾಲಿಗೂ ಮುಳ್ಳು ಚುಚ್ಚಿ ದೊಡ್ಡ ಅನಾಹುತ ಆಗೋದನ್ನು ಚಿಕ್ಕದರಲ್ಲೇ ಹೋಯಿತು ಅಂತೇಳಿ ಭಗವಂತ ಹೇಳ್ತಾನೆ. ಅದಕ್ಕೆ ನೀವು ಯೋಚಿಸ್ಬೇಕು, ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಸೃಷ್ಟಿಕರ್ತ ಮೊದಲೇ ನಿರ್ಧರಿಸುತ್ತಾನೆ. ನಮ್ಮ ಹುಟ್ಟು, ಬಾಲ್ಯ, ಯೌವನ, ಮದುವೆ, ಮಕ್ಕಳು, ಉಪ್ಪು ಇವೆಲ್ಲ ಹೀಗೆ ಇರಬೇಕು ಅನ್ನೋ ನಿರ್ಧಾರ ಭಗವಂತನದ್ದು. ದೇವರು ತೋರಿಸಿದ ಮಾರ್ಗದಲ್ಲಿ ನಾವು ನಡೆದ್ರೆ ನಾವು ಏನೇನು ಯಾವಾಗ ಪಡ್ಕೋಬೇಕೋ ಖಂಡಿತ ಅವಾಗೆ ಪಡ್ಕೊಡ್ತೇವೆ. ಅದು ಬಿಟ್ಟು ಇಲ್ಲ, ಅದೆಲ್ಲ ಮೊದಲೇ ನಿಶ್ಚಯ ಆಗಿರುತ್ತೆ, ನಮಗೇನು ಏನಾಗ್ತದೋ ಅದಾಗ್ತದೆ ಅಂತೇಳಿ ಸುಮ್ಮನೆ ಇದ್ದರೆ ಯಾವುದೂ ಆಗೋದಿಲ್ಲ. ಸತತವಾದ ಪರಿಶ್ರಮದಿಂದ ನಾವು ಏನನ್ನು ಬೇಕಾದರೂ ಪಡ್ಕೋಬೋದು, ಅದು ಭಗವಂತ ಕರುಣಿಸ್ತಾನೆ, ಅದು ಮುಖ್ಯ. ಈಗ ನೋಡಿ, ಈ ಅದಕ್ಕೆ ಈ ಉದಾಹರಣೆ ನಾನು ಕೊಟ್ಟು ಈ ಚಿಕ್ಕ ಕಥೆಯನ್ನು ಹೇಳಿದ್ದು. ಅದರಿಂದ ಭಗವಂತನ ಧ್ಯಾನ ಮಾಡಿದಾಗ ನಮಗೆ ಬರತಕ್ಕಂಥ ಕಷ್ಟಗಳು ದೂರವಾಗ್ತವೆ ಅಂತಕ್ಕಂಥ ವಿಚಾರವೇ ಆಗಿದೆ. ಸೊ ಹೀಗಾಗಿ ನೀವು ಕೂಡ ಸಾಧ್ಯವಾದಷ್ಟು ಎಲ್ಲವನ್ನು ಕಲಿಬೇಕಂತ ಏನಿಲ್ಲ, ಭಗವಂತನ ಧ್ಯಾನ ಬಂದಾಗ 5 ನಿಮಿಷ ನೀವು, ಒಂದು 20 ನಿಮಿಷ ನೀವು ಕೇಳಿ, ನೀವು 100 ದೇವಸ್ಥಾನಗಳಿಗೆ ಹೋದಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೆ ಹಿರಿಯರು. ಆದ್ದರಿಂದ ಇದು ಕೋಟ್ಯಾಂತರ ವರ್ಷಗಳಿಂದ ಅರಿದು ಬಂದಂಥ ಇಂತಹ ಜ್ಞಾನ ಆದರೂ ನಾವು ಸ್ವಲ್ಪ ತಿಳ್ಕೊಬೋದು ಅನ್ನೋ ಅಪೇಕ್ಷೆ